ಅನೌನ್ಸ್ ಮಾಡ್ತೀವಿ ನಾವೆಲ್ಲ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನೇನು ಹೇಳ್ತೀವಿ ಅವೆಲ್ಲನೂ ಮಾಡ್ತೀವಿ ಹಿಂದೆ ನಾವು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದು 99% ಜಾರಿ ಕೊಟ್ಟಿದ್ದೀವಿ 99% ಜಾರಿ ಅದರಿಂದ ನಾವು ಜನರ ವಿಶ್ವಾಸ ಉಳಿಸ್ಕೊಂಡಿದ್ದೀವಿ ನಂಬಿಕೆ ಉಳಿಸ್ಕೊಂಡಿದ್ದೀವಿ ಜನ ನಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ನಂಬಿಕೆ ಇಡ್ತಾರೆ ಅಂತಕ್ಕಂತ ಗ್ಯಾರಂಟಿ ಇದೆ ನನಗೆ ಸೋ ಹಾಗಾಗಿ ನಾವು ಗೆದ್ದೇ ಗೆಲ್ತೀವಿ ಸರ್ ಕೋಲಾರದಲ್ಲಿ ನೀವು ಸ್ಪರ್ಧೆ ಮಾಡ್ತೀರಿ ಅಂತ ಹೇಳಿದ ತಕ್ಷಣನೇ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂತ ಕೆಲಸ ನಡೆಯುತ್ತಿದೆ ಸರ್ ಅಲ್ಲಿ ಕರಪತ್ರ ಹಂಚೋದು ಆ ತರ ಸಂತೋಷ್ ನನ್ನ ಬಂದು ಪ್ರಚಾರ ಮಾಡಿದ್ರು ಸರ್ ಸಂತೋಷ್ ಅವರು ನನ್ನ ಸಂತೋಷ್ ಅವರ ಬರಲಿ ನಡ್ಡಾ ಅವರ ಬರಲಿ ನರೇಂದ್ರ ಮೋದಿ ಅವರ ಬರಲಿ ಯಾರಾದರೂ ಅಮಿತ್ ಶಾ ಅವರ ಬರಲಿ ಯಾರು ಬಂದರೂ ಕೂಡ ನಾನು ಅಲ್ಲಿ ಗೆದ್ದೇ ಗೆಲ್ತೀನಿ ದೊಡ್ಡಬಳ್ಳಾಪುರದಲ್ಲಿ ಅಲ್ಲ ಇದರಲ್ಲಿ ಬಾದಾಮಿನಲ್ಲಿ ಇದೇ ಅಮಿತ್ ಶಾ ಬಂದು ರಾಮುಲು ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ನಾರ್ಮಲಿ ಪಟ್ಟಣ ಶೆಟ್ಟಿ ಕೊಡಬೇಕಾಗಿತ್ತು ಅಲ್ವಾ ನನ್ನ ಸೋ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅದಕ್ಕೋಸ್ಕರ ಪಟ್ಟಣ ಶೆಟ್ಟಿ ನೀ ಬೇಡಪ್ಪ ನೀವೆಲ್ಲ ಸಪೋರ್ಟ್ ಮಾಡಿ ರಾಮುಲುಗೆ ಅಂತ ಹೇಳಿ ರಾಮುಲು ಕರ್ಕೊಂಡ್ರಿ ಸರ್ ಏನಾಯ್ತು ನಾವು ಹೋಗಿದ್ದದ್ದು ಎರಡೇ ದಿನ ಓಟ್ ಕೇಳಕ್ಕೆ ಒಂದಿನ ನಾಮಿನೇಷನ್ ಆಗಕ್ಕೆ ಒಂದಿನ ಓಟ್ ಕೇಳಕ್ಕೆ ಹೋಗಿ ಏನಾಯ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಗೆದ್ರ ಕೋಲಾರದಲ್ಲೂ ಗೆಲ್ಲಲ್ಲ ಅವರು ನಾನು ಬಾದಾಮಿನಲ್ಲಿ ಸೋತು ಬಿಡ್ತೀನಿ ಅಂತ ಕಾರಣಕ್ಕೋಸ್ಕರ ಆಯ್ತಲ್ಲ ಬಾದಾಮಿ ಜನ ಪಾಪ ಹೆಲಿಕಾಪ್ಟರ್ ತಕೊಡ್ತೀವಿ ಬರ್ರಿ ಅಂತ ಕರೀತಾವ್ರೆ ದೂರ ಅಂತ ನಾನು ಹತ್ರದಲ್ಲಿ ಯಾಕಂದ್ರೆ ಏಜ್ ಬೇರೆ ಆಗ್ತಾ ಇದೆ ಮತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಹತ್ರದಲ್ಲಿದ್ದರೆ ಹೆಚ್ಚು ಕೆಲಸ ಮಾಡೋಕ್ಕಾಗ್ತದೆ ಹೋಗಿ ಜನಗಳಿಗೆ ದೂರ ಇದ್ದರೆ ಪದೇ ಪದೇ ಹೋಗೋಕ್ಕಾಗಲ್ಲ ಜನಗಳ ಕಷ್ಟ ಸುಖಗಳು ಸ್ಪಂದಿಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೃಷಿಯಿಂದ ಪ್ರತಿದಿನ ಪ್ರತಿ ತಿಂಗಳು ಪ್ರತಿ ವರ್ಷ ಅಷ್ಟೇ ಅಲ್ಲ ನಿಮ್ಮ ರಿಟೈರ್ಮೆಂಟ್ ಗೆ ದುಡಿಮೆ ಮಾಡಬೇಕಾ ಮತ್ತೆ ಆಗ್ತಡಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ